ಶಿವರಾಜ್ ಕುಮಾರ್ ಅಭಿನಯದ ಬಂಗಾರ ಸಿನಿಮಾ ಯಾವುದೇ ಸದ್ದು ಗದ್ದಲವಿಲ್ಲದೆ ಸೈಲೆಂಟ್ ಆಗಿ ರಿಲೀಸ್ ಆಗಿದೆ ರೌಡಿಸಮ್ ಲಾಂಗು ಮಚ್ಚುಗಳ ಹೊರತಾಗಿ ಸಮಾಜಕ್ಕೆ ಸಂದೇಶ ನೀಡುವ ಸಿನಿಮಾಗಳಲ್ಲಿ ನಟಿಸಬೇಕು ಎನ್ನುವ ಒತ್ತಾಯ ಮಾತ್ರಕ್ಕೆ ಬಹುಶಃ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಹುಟ್ಟುಕೊಂಡಿರಬೇಕು ಫಾರಿನ್ನಲ್ಲಿ ಬೃಹತ್ ಉದ್ಯಮವನ್ನು ನಡೆಸ್ತಾ ಆಗರ್ಮ ಶ್ರೀಮಂತಿಕೆಯನ್ನ ಕಂಡ ಶಿವುಗೆ ನಾಳೆ ಎಂಬುದರ ಬಗ್ಗೆ ನಂಬಿಕೆ ಇರೋದಿಲ್ಲ ನಾಳೆ ಯಾರಿರ್ತಾರೋ ಇಲ್ವೋ ಇವತ್ತು ಅಂದುಕೊಂಡಂತೆ ಬದುಕಿ ಬಿಡಬೇಕು ಅನ್ನೋದು ಶಿವು ಜೀವಿಸುವ ಶೈಲಿ ಇಂಥ ಶಿವು ತನ್ನ ಅಪ್ಪನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಒಂದು ಪುಸ್ತಕವನ್ನ ಓದ್ತಾನೆ ಆಗ ಗೊತ್ತಾಗೋದು ತಾನು ಭೂ ಹೋರಾಟಗಾರರ ಬಂಗಾರದ ಮನುಷ್ಯನ ಕುಡಿ ಅನ್ನೋದು ಈ ವಿಚಾರ ತಿಳಿಯುತ್ತಲೇ ತನ್ನಪ್ಪ ಹೋರಾಡಿದ ನಾಡಿನ ಹಿತ ಕಾಯಲು ವಿದೇಶದಿಂದ ಕರ್ನಾಟಕಕ್ಕೆ ಬರ್ತಾನೆ ಅಷ್ಟರಲ್ಲಾಗಲೇ ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ರೈತರ ನೆಲವನ್ನ ಕಿತ್ತುಕೊಂಡು ಅವರ ಬಾಯಿಗೆ ಮಣ್ಣು ಹಾಕುವ ಸಂಚು ರೂಪಿಸಿರುತ್ವೆ ಅದರ ವಿರುದ್ಧ ಶಿವು ಹೋರಾಟ ಕಟ್ತಾನೆ ರೈತರ ಸಮಸ್ಯೆಗೆ ಸರ್ಕಾರದ ಕಣ್ತೆರೆಸಲು ಸಿಟಿಯಲ್ಲಿರುವ ಜನರಿಗೆ ಚುರುಕು ಮುಟ್ಟಸ್ತಾನೆ ಕೃಷಿಕರ ಮಹತ್ವ ಗೊತ್ತಿಲ್ಲದ ಜನ ಅನ್ನಾಹಾರಕ್ಕಾಗಿ ಪರದಾಡುವಂತಾಗತ್ತೆ ಈ ಎಲ್ಲದರ ನಡುವೆ ರೈತರ ಸಮಸ್ಯೆ ಬಗೆಹರಿಸಲು ನಿಂತ ಬಂಗಾರದ ಮನುಷ್ಯನ ಮಗನಿಗೆ ಎದುರಾಗುವ ಸವಾಲುಗಳೇನು ಕಡೆಗೆ ಈತ ಹೋರಾಟದಲ್ಲಿ ಜಯಗಳಿಸ್ತಾನ ಈ ಎಲ್ಲ ಅಂಶಗಳು ಎಳೆ ಎಳೆಯಾಗಿ ತೆರೆದುಕೊಳ್ಳುತ್ತಾ ಸಾಗತ್ತೆ ರೈತರ ಸಂಕಟಕ್ಕೆ ಮಿಡಿಯದ ಸಿಟಿ ಜನರನ್ನ ಕಂಗಾಲುಗೊಳಿಸುವ ಕಾನ್ಸೆಪ್ಟಿನ ಸಿನಿಮಾವನ್ನ ಈ ಹಿಂದೆ ಕತ್ತಿ ಎನ್ನುವ ತಮಿಳು ಸಿನಿಮಾದಲ್ಲಿ ಬಳಸಿಕೊಳ್ಳಾಗಿತ್ತು ಅಲ್ಲಿ ನಗರ ಪ್ರದೇಶದಕ್ಕೆ ನೀರು ಬಂದ್ ಮಾಡಿಸುವ ಮೂಲಕ ಹೋರಾಟದ ಕಿಚ್ಚನ್ನ ಹೊತ್ತಿಸಲಾಗಿತ್ತು ಇಲ್ಲಿ ಆಹಾರವನ್ನೇ ಬಂದ್ ಮಾಡಲಾಗಿದೆ ಶಿವರಾಜ್ ಕುಮಾರ್ ಅಂತ ಸ್ಟಾರ್ ಒಬ್ಬರು ಹೀಗೆ ಸಾಮಾಜಿಕ ಕಳಕಳಿಯ ಸಿನಿಮಾದಲ್ಲಿ ನಟಿಸಿರೋದೇನೋ ಸರಿ ಆದರೆ ಇಲ್ಲಿ ನಾಯಕನ ಪಾತ್ರ ವಿಜೃಂಭಿಸಲು ರೈತರ ಸಮಸ್ಯೆಗಳಿಗೆ ಕಲ್ಪಿತ ಪರಿಹಾರಗಳನ್ನು ತೋರಿಸಿರುವುದು ಕ್ಲೀಶೆ ಎನಿಸಿದೆ ಈ ನಾಡಿನ ರೈತ ಮಕ್ಕಳ ಸಮಸ್ಯೆಗಳು ಈ ಚಿತ್ರದಲ್ಲಿ ತೋರಿರುವಷ್ಟು ಸಲೀಸಾಗಿ ಬಗೆಹರಿಯೋದು ಅಸಾಧ್ಯವಾಗಿರೋದ್ರಿಂದ ನೋಡುಗರನ್ನ ಕಾಡುವಂತೆ ಮಾಡುವ ಉದ್ದೇಶದಿಂದ ನಿರ್ದೇಶಕರು ಹೆಣೆದಿರೋ ದೃಶ್ಯಗಳು ಕೊರೆಯುವಂತೆ ಕಂಡಿದೆ ಚಿತ್ರಕಥೆಯಲ್ಲಿ ಗಟ್ಟಿತನ ಇಲ್ಲ ಸಂಭಾಷಣೆ ಪೆಡುಸಾಗಿದೆ ಶಿವರಾಜ್ ಕುಮಾರ್ ಪಾತ್ರ ಬಳಲಿತರೂ ನಟನೆಯಲ್ಲಿ ಯಾವತ್ತಿನಂತೆ ಉತ್ಸಾಹ ಕಾಣುತ್ತೆ ಕಾಮಿಡಿ ಚಿಕ್ಕನ್ನನ ನಟನೆ ಕಂಡು ನಕ್ಕವರೇ ಪುಣ್ಯವಂತರು ಇಷ್ಟಾಗಿಯೂ ಈ ಚಿತ್ರವನ್ನೊಮ್ಮೆ ನೋಡಿ ಬಂದವರ ಎದೆಯಲ್ಲಿ ರೈತ ಜೀವಗಳ ಕುರಿತಾಗಿ ಒಂದಿಷ್ಟಾದರೂ ಕರುಣೆ ಹುಟ್ಟಿಕೊಂಡರೆ ಈ ಸಿನಿಮಾ ಸಾರ್ಥಕತೆ ಪಡೆಯುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ